ಫೈನಲ್ ಕ್ವೆಶ್ಚನ್ ಏನಂದ್ರೆ, ರಕ್ಷಿತ್ ಶೆಟ್ಟಿ ಮತ್ತೆ ರಶ್ಮಿಕಾ ಮಂದಣ್ಣ ಎಲ್ಲೂ ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸಾಕಷ್ಟು ಕೆಲವೊಂದು ರೂಮರ್ಗಳು ಬಂತು. ಗೀತಾ ಗೋವಿಂದನ್ ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ಕಡೆ ಸುದ್ದಿ ಆಯ್ತು, ಟಾಲಿವುಡ್ ಅಲ್ಲಾಯ್ತು, ಸೌತ್ ಅಲ್ಲಾಯ್ತು, ಕನ್ನಡ ಇಂಡಸ್ಟ್ರಿಯಲ್ಲಿ. ಯಾಕೆ ಇದಕ್ಕೆ ಸಂಬಂಧಪಟ್ಟ ನೀವು ಎಲ್ಲೂ ರಿಯಾಕ್ಷನ್ ಕೊಟ್ಟಿಲ್ಲ, ರಕ್ಷಿತ್ ಶೆಟ್ಟಿ ರಿಯಾಕ್ಷನ್ ಇಲ್ಲ. ಸೊ ಆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ, ಮತ್ತೆ ಎಲ್ಲೋ ಎಲ್ಲ ಮದ್ವೆ ಬ್ರೇಕಪ್ ಆಗಿದೆ ಅಂತ ಸುದ್ದಿ ಅದಾಗ್ತಿತ್ತು. Did you just see how these phones came out? I was just looking at him and both of them were like, nice. See, I don't even know your question, but I feel it's no one's business. Like, I'm giving an answer, I don't even understand the question, but how is it anyone's business? No, it was too long of a question for me to understand as well. But, yeah, I don't know what to say. What was the question? It's a gossip because it's a gossip, right? It's not like any of us have given a fact, or if it's not like someone has stood up and been like, this is the case. ಜನರು ಏನ್ ಹೇಳ್ತಾರೆ ಅದ ಹೇಳ್ತಾರೆ. ಲೈಕ್ ಇಟ್ಸ್ ಅರೆ ನಮ್ಮ ಫ್ಯಾನ್ಸ್ ಮಸ್ತ್ ಮಜಾ ಅಂದ್ರೆ, ನಾನು ಯಾವಾಗ್ಲೂ ಪ್ರತಿ ಕ್ಷಣ ಅವ್ರನ್ನ ಮೆಸೇಜ್ ಮಾಡ್ತಾ ಇರ್ತೀನಿ, ಟ್ವೀಟ್ ಮಾಡ್ತಾ ಇರ್ತೀನಿ, ಲೈಕ್ ಮಾಡ್ತಾ ಇರ್ತೀನಿ. ನಮ್ಗೆಲ್ಲ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ವಾಟ್ ಟು ಡು. ಲೈಕ್ ಈಗ ಇಡೀ ಟಾಲಿವುಡ್ ಅಲ್ಲಿ ಜಾಸ್ತಿ ಹೀರೋಯಿನ್ಸ್ ಇದೆ ಕನ್ನಡದವ್ರನ್ನೇ, ನೀವಾಗಿರ್ಬೋದು, ಶ್ರದ್ಧಾ ಇರ್ಬೋದು, ನಭಾ ಇರ್ಬೋದು, ಹೌದಲ್ವಾ? ನಮ್ಮ ಕನ್ನಡದ ಹುಡುಗಿರು ಫುಲ್ಲು ರೂಲ್ ಮಾಡ್ತಾ ಇದಾರಪ್ಪ. ಯಾಕೆ ಇಲ್ಲೇ ಯಾಕೆ, ತಮಿಳಲ್ಲೂ ಇದ್ದಾರೆ, ಮಲಯಾಳಂ ಇದ್ದಾರೆ, ವೆರ್ ಫುಲ್ ಟ್ಯಾಲೆಂಟ್. ಯು ರಿಮೆಂಬರ್ ಯು ಸೆಡ್ ದಿಸ್ ಲಾಂಗ್ ಬ್ಯಾಕ್ ಅಬೌಟ್ ಅನುಷ್ಕಾ ಮ್ಯಾಮ್, ಯು ಸೆಡ್ ಪೊಗರು ಆದ್ಮೇಲೆ ಡಿಸ್ಕಷನ್ಸ್ ಅಲ್ಲಿ ಇದೆ, ಏನು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಇನ್ನು ನನ್ನ ಕ್ಯಾರೆಕ್ಟರ್ I think Poguru Admela, I've listened to like 3 or 4 of them. Yakantandre, they have to go through the manager, and there's scripts from Tamil coming in, there's scripts from Telugu coming in, and Kannada coming in. So, character next to Kannada cinema madidre, Poguru Admela, character angirbeku. Atharadre madidre.